पाकिस्तान जिंदाबाद। भारतीय जनता पक्ष के भारतीय जनता पक्ष के जो ये कर्नाटक का भूमि है, ये भूमि सर्व जनांगद शांतिय तोट बोल के सब देश में एक नाम है। इस भूमि में कल जो देश विरोधी चटवट के जो कांग्रेस के लीडरों ने किया, ये बहुत शर्मदायक एक एक्टिविटी है, जिसके बारे में हम बहुत खंडन करते हैं। जो कल कांग्रेस के उम्मीदवार जीतने के बाद प्रजातंत्र के देवालय में देश विरोधी, देश के द्रोही पाकिस्तान के नारे लगाकर कांग्रेस के पक्ष देश विरोधी का उसका मनस्थिति और एक बार हमारे सामने दिखाया है, इसका हम बहुत बहुत खंडन करते हैं। इस देश में देश, संविधान, प्रजाप्रभुत्व और स्वतंत्र रहना चाहिए। इसके लिए जो देश विरोधी चटवटियाँ हैं, जो वो सब खत्म होना चाहिए। जो कांग्रेस पक्ष उसको सपोर्ट करता है, वो भी खत्म होना चाहिए। जो कल करे है, उनको राष्ट्रपति जी ने उसका सदस्यत्व रद्द करना चाहिए। और निन्ने नडेदंत ओंदु राज्यसभा चुनावणेयल्लि प्रजाप्रभुत्व व्यवस्थेयल्लि यारु गेल्लोदु यारु सोलोदु सहज इदे। अंत संदर्भदल्लि नासिर हुसैन अन्नुवंतवरु ओंदु कांग्रेस पक्षदिंद राज्यसभा सदस्यगे आय्के आदंत संदर्भदल्लि ಅವರ ಜೊತೆ ಬಂದಂತ ಸಂಗಡಿಗರು ಎಲ್ಲರೂ ಇವತ್ತು ನಮ್ಮ ದೇಶದ ಕಟ್ಟ ವಿರೋಧಿಯಾದಂತ ಪಾಕಿಸ್ತಾನಕ ಜಿಂದಾಬಾದ್ ಅಂತ ಹೇಳೋ ಮುಖಾಂತರ ನಮ್ಮ ಸ್ವಾಭಿಮಾನಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಧಕ್ಕೆ ತಂದಿರೋದು ಅತ್ಯಂತ ದುಃಖದ ಸಂಗತಿ। ಆದ್ದರಿಂದ ಈ ಒಂದು ದೇಶ ವಿರೋಧಿ ಘೋಷಣೆಗೆ ಪ್ರಚೋದನೆ ನೀಡುತ್ತಿರುವಂತ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಭಾರತೀಯ ಜನತಾ ಪಕ್ಷ ಬಲವಾಗಿ ಖಂಡಿಸುತ್ತಾ ಬಂದುಗಳೇ, ಇವತ್ತಿನ ದಿವಸ ದೇಶದಲ್ಲಿ ಏನು ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಮತ್ತು ಇಂತ ಒಂದು ಸಂವಿಧಾನ ವಿರೋಧಿ ಭಾರತ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಬೇಕೆನ್ನುವಂತ ಏನು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಇವತ್ತು ಬದಲಾಗಬೇಕಾಗಿದೆ। ಯಾವ ರೀತಿಯಲ್ಲಿ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳಿ ಇವತ್ತು ವಿಧಾನಸೌಧ ಕರೆಸ್ಕೊತದ, ಅಂತ ವಿಧಾನಸೌಧದಲ್ಲಿ ಇವತ್ತಿನ ದಿವಸ ಈ ರೀತಿಯಾದಂಥ ಕಾಂಗ್ರೆಸ್ ಪಕ್ಷದ ಮತ್ತು ಅವರು ಬೆಂಬಲಿಗರು ಇವತ್ತು ದೇಶ ವಿರೋಧ ಚಟುವಟಿಕೆ ಮಾಡುತ್ತಾ ಮತ್ತು ಭಾರತ ದೇಶಕ್ಕೆ ಇವತ್ತಿನ ದಿವಸ ವಿರೋಧ ಮಾಡುವ ರೀತಿಯಲ್ಲಿ ಇವತ್ತು ಏನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂಥ ವಿಕೃತ ಮನಸ್ಸಿಗೆ ಇವತ್ತು ಭಾಳ ನೋವಾಗ್ತಾ ಇದೆ ಬಂಧುಗಳೇ। ಆದ್ದರಿಂದ ಕೂಡ ಇವತ್ತು ನಾಶೀರ್ ಹುಸೇನ್ ಅವರು ಇವತ್ತು ಅವರು ಏನು ಜವಾಬ್ದಾರಿ ಹೊತ್ತುಕೊಂಡು ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಮತ್ತು ಏನು ದೇಶ ವಿರೋಧಿ ಘೋಷಣೆಯನ್ನು ಮಾಡಿದ್ದಾರೆ
ಕೆಲವು ಕುಚೇಷ್ಟಿಗಳು ಆ ದೇಶ ವಿರೋಧಿ ಘೋಷಣೆ ಮಾಡಿದಂಥವರಿಗೆ ಕೂಡಲೇ ಬಂಧಿಸಿ ಅವರಿಗೆ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು ತಿಳ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಯುವ ಮೋರ್ಚಾ ವತಿ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಮುಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ಈ ದೇಶ ವಿರೋಧ ಚಟುವಟಿಕೆಯಲ್ಲಿ ಪ್ರಚೋದನೆ ನೀಡುವಂಥ ಕೆಲಸಗಳಲ್ಲಿ ತಾವು ಭಾಗಿಯಾಗಬಾರ್ದು ಎನ್ನುವಂಥ ಸಂದೇಶವನ್ನು ಕೊಡುವ ಸಲುವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾಗಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ.